ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ನಾಡಿನ ಅಷ್ಟಶಕ್ತಿ ಪೀಠಗಳಲ್ಲಿ ಚಾಮುಂಡಿ ತಾಯಿ ನೆಲೆಸಿರೋ ಅರಮನೆ ನಗರಿ ಮೈಸೂರಿನ ಚಾಮುಂಡಿ ಬೆಟ್ಟ ಕೂಡ ಒಂದು. ಇಂತಹ ಅದ್ಭುತ ತಾಣಕ್ಕೆ ಬಂದರೆ ತಾಯಿ ದುರ್ಗೆಯನ್ನು ನೆನೆದು ಹನುಮನಗಳಲ್ಲಿ ಆರಾಧಿಸಿದರೆ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದು ಹೋಗ್ತವೆ ಎಂಬುದು ಈ ನಾಡಿನ ಕೋಟ್ಯಾಂತರ ಭಕ್ತರ ಭಾವ. ಆದರೆ ನಾವೀಗ ತೋರಿಸೋ ದೃಶ್ಯಗಳನ್ನು ನೋಡಿದರೆ, ಜೊತೆಗೆ ನಾವು ಹೇಳೋ ವಿಷಯವನ್ನು ಕೇಳಿಬಿಟ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅಲ್ಲದೆ ಇದಕ್ಕೆ ಹೊಣೆಯಾದವರಿಗೆ ಇಡೀ ಶಾಪ ಕೂಡ ಹಾಕ್ತೀರಾ. ಅಷ್ಟಕ್ಕೂ ಏನು ಆ ವಿಷಯ ಅಂತೀರಾ? ಒಮ್ಮೆ ಈ ವರದಿ ನೋಡಿಬಿಡಿ. ನಾಡ ಆದಿದೇವತೆ ವಿಗ್ರಹಕ್ಕೆ ಏನಿದು ಅಪಮಾನ? ಪ್ಲಾಸ್ಟಿಕ್ ಮಗ್ಗಿನಲ್ಲಿ ನೀರೆರೆಚುತ್ತಿರೋದು ಸರಿನಾ? ಬ್ರಷ್ಟಲ್ಲಿ ಮೂರ್ತಿ ಹೊಜ್ಜುತ್ತಾರ? ನಲ್ಲಿ ನೀರಲ್ಲಿ ಪೈಪಲ್ಲಿ ಶುಚಿಗೊಳಿಸ್ತಾರ? ಅರೆ, ಈ ದೃಶ್ಯಗಳನ್ನು ನೋಡಿದ್ರಲ್ಲ, ಸದ್ಯ ಇವಾಗ ನಿಮ್ಮ ಮನದಲ್ಲೊಂದು ಪ್ರಶ್ನೆ ಮೂಡ್ತಿರಬೇಕಲ್ವಾ? ಹೌದು, ನಮ್ಮ ಮನೆಗಳಲ್ಲಿ ನಾವು ದೇವರ ಮೂರ್ತಿ ಅಥವಾ ವಿಗ್ರಹವಿರಲಿ ದೇವರ ಸಾಮಗ್ರಿಗಳನ್ನು ಶುಚಿಗೊಳಿಸಬೇಕಾದ್ರೆ ಹುಣಸೆ ಹಣ್ಣು ಗಂಧ ಎಳನೀರಿನಿಂದ ಶುಚಿಗೊಳಿಸ್ತೇವೆ. ಅದಕ್ಕಾಗಿ ಪ್ರತ್ಯೇಕ ನೀರನ್ನು ಬಾವಿಯಿಂದಲೂ ಅಥವಾ ಪೂಜೆ ಮಾಡಿ ಕಾಲುವೆಯಿಂದಲೂ ತರ್ತೇವೆ. ಅಷ್ಟು ಸಾಲದು ಎಂಬಂತೆ ಅವುಗಳನ್ನು ಶುಚಿಗೊಳಿಸಲೆಂದೇ ಪಾವಿತ್ರತೆ ಕಾಪಾಡ್ತೇವೆ, ಮಡಿವಂತಿಕೆ ಮಾಡ್ತೇವೆ. ಆದರೆ ಈ ದೃಶ್ಯಗಳನ್ನು ಮತ್ತೊಮ್ಮೆ ನೋಡಿಬಿಡಿ. ಹೀಗೆ ನಾಡ ಆದಿದೇವತೆ ದಸರೆಯ ದಿನ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿ ಸಾಗುವ ಕೋಟ್ಯಾಂತರ ಭಕ್ತರ ಅಭಿಮಾನಿಗಳಿಗೆ ದರ್ಶನ ನೀಡುವ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ದೇವಿಯ ಸ್ಥಿತಿಯನ್ನು ಆಗಿದೆಯಾ? ಹೇಳ್ರಿ ದಯವಿಟ್ಟು. ಆಮೇಲೆ ಬಿಚ್ಚಣ ಏನು ಸ್ವಾಮಿ ನೀರು ಹಾಕ್ತೀನಿ ದೇವ್ ಕೆಲಸ ಮಾಡ್ತಾರೆ. ನಿನ್ನೆ ಅರಮನೆಯಿಂದ ಚಾಮುಂಡಿ ಬೆಟ್ಟಕ್ಕೆ ತೆಗೆದುಕೊಂಡು ಹೋದ ತಾಯಿ ವಿಗ್ರಹದ ಸ್ಥಿತಿ ಇದು. ಈ ತಾಯಿ ವಿಗ್ರಹಕ್ಕೆ ಪಕ್ಕದಲ್ಲೇ ಇರೋ ದೇವಿಕೆರೆಯಿಂದ ನೀರು ತಂದು ಶುಚಿಗೊಳಿಸುವಷ್ಟೂ ಸಮಯ ಈ ಅರ್ಚಕರಿಗಿಲ್ಲ. ಬೇಡ, ಬೆಟ್ಟದಲ್ಲೇ ಇರೋ ಬಾವಿಯಿಂದಲಾದರೂ ನೀರು ತರಬಹುದಿತ್ತಲ್ವಾ? ಅದಿರಲಿ, ಕೋಟ್ಯಾಂತರ ಭಕ್ತರ ನಾಡ ಆದಿದೇವತೆ ವಿಗ್ರಹವನ್ನು ಶುಚಿಗೊಳಿಸೋದು ಈ ಪರ್ಯ. ಬಟ್ಟೆ ತೊಳೆಯೋ ಅಥವಾ ಮನೆಯ ನೆಲ ಉಜ್ಜೋ ಬ್ರಷ್ನಿಂದ ದೇವರನ್ನು ಉಜ್ಜುತ್ತಾರ? ಕೊನೆ ಪಕ್ಷ ತಾಮ್ರ ಅಥವಾ ಹಿತ್ತಾಳೆಯ ಚೆಂಬು ಬಿಂದಿಗೆಯನ್ನಾದರೂ ನೀರನ್ನು ಹಾಕಲು ಬಳಸಬಹುದಿತ್ತಲ್ವಾ ಎಂಬುದು ನಮ್ಮ ಜೊತೆಗೆ ಲಕ್ಷಾಂತರ ಭಕ್ತರ ಯಕ್ಷ ಪ್ರಶ್ನೆ. ನಿನ್ನೆ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋನ ನಾವು ನೋಡಿದ್ವಿ. ನಾಡಿನ ಆದಿದೇವತೆ ತಾಯಿ ಚಾಮುಂಡೇಶ್ವರಿ ಇರತಕ್ಕಂಥ ಸನ್ನಿಧಿಯಲ್ಲಿ ಯಾರೋ ಗೊತ್ತಿಲ್ಲದಂಥ ವ್ಯಕ್ತಿಗಳು ಉತ್ಸವ ಮೂರ್ತಿಯನ್ನು ದಸರಾದಲ್ಲಿ ಹೊರಡುತ್ತೆ, ಅದನ್ನು ಒಂದು ಕ್ಲೀನ್ ಮಾಡೋಂಥದ್ದು, ಅದು ಮನಸ್ಸೋ ಈಚೆ ನೀರನ್ನ ಎರಚೋ ಅಂಥದ್ದು, ಪ್ಲಾಸ್ಟಿಕ್ನ ಬಳಸೋ ಅಂಥದ್ದು, ಮತ್ತು ಅದಕ್ಕೆ ಒಂದು ವಿಧಿವಿಧಾನ ಇದೆ. ಆಗಮಿಕರು ಮತ್ತು ಸ್ಥಾನಿಕರಿಗೆ ಏನು ಅರಮನೆ ಮಂಡಳಿ ಒಂದು ಸುಪರ್ದಿಗೆ ಕೊಡುತ್ತೆ, ನಾಡಿನ ಆದಿದೇವತೆ ತಾಯಿ ಚಾಮುಂಡೇಶ್ವರಿ ಜಂಬೂಸವಾರಿಯಲ್ಲಿ ಬರ್ತಕ್ಕಂಥ ಒಂದು ಉತ್ಸವ ಮೂರ್ತಿಯನ್ನು ಅವರು ಸುಪರ್ದಿಗೆ ಕೊಟ್ಟಿರೋಂಥದ್ದನ್ನ ಯಾರ್ಯಾರೋ ಬಂದು ಕ್ಲೀನ್ ಮಾಡೋಂಥದ್ದು, ಸಬೀನಾ ಪೌಡ್ರನ್ನ ಹಾಕಿ ತೊಳೆಯೋಂಥದ್ದು, ಇದು ಯಾವ ಪಾರಂಪರಿಕತೆಯನ್ನು ಉಳಿಸುತ್ತೆ? ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾರೆ ಅಂತ ನಾವು ನೋಡಬೇಕು. 1974 ಜಯಚಾಮರಾಜ ಒಡೆಯರ್ ಅವರ ವಿಧಿವಶ ಆದಮೇಲೆ ನಾಡಿನ ಆದಿದೇವತೆ ತಾಯಿ ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಅಮ್ಮನವರ ಒಂದು ಉತ್ಸವವನ್ನು ಒಡಿಸಬೇಕು ಅಂತ ಒಂದು ತೀರ್ಮಾನ ಆಗುತ್ತೆ. ಅವತ್ತಿನಿಂದ ಇವತ್ತರೆಗೂ ಅರಮನೆ ಮಂಡಳಿ ಒಂದು ಉತ್ಸವ ಮೂರ್ತಿಯನ್ನು ನಾಡಿನ ಜನತೆ ಕೊಟ್ಟಿದ್ದಾರೆ. ಅಮ್ಮ ತಾಯಿ ಚಾಮುಂಡಿ ಕಾಪಾಡು, ಜಗನ್ಮಾತೆ ಕಾಪಾಡು ಅಂತ 5 ಲಕ್ಷ 10 ಲಕ್ಷ ಜನ ಮಂದಿ ಒಂದು ಜಂಬೂಸಾವರಿಯಲ್ಲಿ ರಸ್ತೆ ಬದಿಯಲ್ಲಿ ಕೂತು ಪ್ರಾರ್ಥನೆಯನ್ನು ಮಾಡ್ತಾರೆ. ಆದರೆ ಇವತ್ತು ಹೇಗೆ ನಡೀತಾ ಇದೆ ಅನ್ನೋದು ನಮಗೆ ತುಂಬ ಭಯ ಆಗುತ್ತೆ. ಕೊರೋನಾ ಸಂದರ್ಭ ಇದ್ದರೂ ಕೂಡ ದೇವಸ್ಥಾನಕ್ಕೆ ನಿರ್ಬಂಧ ಆಗಿದೆ. ಆದರೆ ಇವತ್ತು ಯಾರ್ಯಾರೋ ಬಂದು ಯಾರು ಅಂತಲೇ ಗೊತ್ತಿಲ್ಲ, ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ಸೂಕ್ತ ಕ್ರಮವನ್ನು ಕೈಗೊಳ್ಬೇಕು. ಯಾರ್ಯಾರೋ ಬಂದು ಅದನ್ನು ಕ್ಲೀನ್ ಮಾಡೋಂಥದ್ದು, ಹೇಗೇಗೋ ನೋಡ್ಕೊಳ್ಳೋಂಥದ್ದಾದರೆ ಆಗಮಿಕರು ಸ್ಥಾನಿಕರಲ್ಲಿ ಏನು ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟ ಭದ್ರತಾ ವ್ಯವಸ್ಥೆ ಏನು ಮಾಡ್ತಾ ಇದೆ, ಮತ್ತು ಇನ್ನೊಂದು ಮುಖ್ಯವಾಗಿ ಏನೇ ಹೇಳಬೇಕು ಅಂದರೆ ಅಲ್ಲಿ ಯಾರ್ಯಾರು ಬರ್ತಾನೆ ಅದೇ ಮಾಹಿತಿ ಇಲ್ಲ. ಚಾಮುಂಡಿ ಬೆಟ್ಟಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ. ಇವತ್ತು ಉತ್ಸವ ಮೂರ್ತಿ ಏನಾದರೂ ಭಿನ್ನ ಆಗಿಬಿಟ್ರೆ ಅದ್ರ ಬಗ್ಗೆ ಯಾರು ಗಮನ ಕೊಡ್ತಾರೆ? ನವಗ್ರಹ ಚಿತ್ರ ಅಂತ ಒಂದು ಬಂತು, ಅದರಲ್ಲಿ ಅಂಬಾರಿಯನ್ನೇ ಕಳ್ತನ ಮಾಡೋಂಥ ಒಂದು ಸಂದರ್ಭದ ಒಂದು ತೋರಿಸಿದ್ರು. ಆದರೆ ಇವತ್ತು ನಾಳೆ ಚಾಮುಂಡೇಶ್ವರಿ ವಿಗ್ರಹವನ್ನು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇದ್ರ ಬಗ್ಗೆ ಯಾರು ಗಮನ ಕೊಡ್ತಾರೆ? ಜಿಲ್ಲಾಧಿಕಾರಿಗಳು ರೋಹಿಣಿ ಸಿಂಧೂರಿ ಅಮ್ಮನವರು
ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ಫಸ್ಟ್ ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಅಲ್ಲಿ ಅವರೊಂದು ಪ್ರಾರ್ಥನೆಯನ್ನು ಮಾಡಿದ್ರು. ಎಲ್ಲವನ್ನು ನಿರ್ವಿಘ್ನವಾಗಿ ಅಧಿಕಾರ ನಡೀಲಿ, ಒಂದು ಆಡಳಿತ ನಡೀಲಿ ಅಂತ. ಈ ಥರ ಸಂದರ್ಭವನ್ನು ಅವರು ಸಾಕ್ಷಿಯನ್ನು ನೋಡಿ ಏನು ಕ್ರಮ ಕೈಗೊಳ್ತಾರೆ ಅಂತ ನಾವು ಅದನ್ನು ಕಾತುರದಲ್ಲಿದ್ದೀವಿ. ದೇವಿಕೆರೆ ಅಂತ ನಾವೇನಲ್ಲಿ ನೋಡ್ತೀವಿ, ಆ ದೇವಿಕೆರೆಯಲ್ಲಿ ತಂದ ನೀರನ್ನು ಅವರು ಆ್ಯಕ್ಚುಲಾಗಿ ಹಾಕಬೇಕಾಗಿತ್ತು. ಸ್ಥಾನಿಕರು ಮತ್ತು ಆಗಮಿಕರು ಪ್ರತಿದಿನ ದೇವಿಕೆರೆಯಲ್ಲಿ ಇರತಕ್ಕಂಥ ನೀರನ್ನು ತಾಮ್ರದ ಚೊಂಬು ತಾಮ್ರದ ಬಿಂದಿಗೆಯಿಂದ ತಂದು ಅಭಿಷೇಕವನ್ನು ಮಾಡಬೇಕು. ಎಲ್ಲೋ ಸಂಪಲ್ಲಿರೋ ನೀರನ್ನು ಬಕೆಟ್ ಎತ್ಕೊಡು, ಬಕೆಟಲ್ಲಿ ನೀರು ಎತ್ಕೊಡು ಅಂತ ಅವ್ರು ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥವ್ರು ಕೈಕಟ್ಟು ನಿಂತಿದ್ದಾರಾ ಅಥವಾ ಯಾವ್ದಾರು ಅಧಿಕಾರಿಗಳು ಅಲ್ಲಿ ಒಂದು ಎಲ್ಲೋ ಒಂದು ಪ್ರಭಾವ ನಡೀತಿದ್ಯಾ ಅಂತ ನಮಗೆ ಭಯ ಆಗುತ್ತೆ. ಶಾಸ್ತ್ರದಲ್ಲಿ ಒಂದು ಹೇಳ್ತೇವೆ ನಾವು, ಏನೋ ಗಂಗೇಚ ಯಮುನೇಚ ಇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು ಇಷ್ಟ ದೇವತಾಭ್ಯೋ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ದೇವತೆಗೆ ಹೇಳ್ತೀವಿ ನಾವು. ಆದರೆ ಇವತ್ತು ಯಾರ್ಯಾರೋ ಬಂದು ಆ ಸ್ನಾನದ ನೀರನ್ನು ತೆಗೆದು ಬಿಂದಿಗೆಯಲ್ಲಿ ಮನಸ್ಸೋ ಇಚ್ಛೆ ಎರಚೋದು, ಸಬೀನಾದಲ್ಲಿ ತೊಳೆಯೋದು, ಏನು ಇದು ಪಾರಂಪರಿಕತೆ ಉಳಿತಿದ್ಯಾ ದಸರಾ ಅಂತ ನಮಗೆ ತುಂಬ ಭಯ ಆಗ್ತಾ ಇದೆ. ಇದು ಒತ್ತಿಟ್ಟಿಗಿರಲಿ, ಈ ತಾಯಿ ಮೂರ್ತಿ ಕಂಡು ಅಪಾರ ಭಕ್ತರು ಪೂಜೆ ಸಲ್ಲಿಸಿ ಕೈ ಮುಗಿದು ತಮ್ಮ ಇಷ್ಟಾರ್ಥಗಳನ್ನು ಬೇಡೋ ಮಂದಿಯನ್ನು ಎಲ್ಲಿ ಇರಿಸಲಾಗಿದೆ. ಆ ತಾಯಿಗೆ ಅದೆಷ್ಟು ಗೌರವ ಧಾರಗಳು ಸಿಗ್ತವೆ ಅಂದರೆ ಕನಿಷ್ಠವೂ ಇಲ್ಲ ಎಂಬುದು ಬೇಸರದ ಸಂಗತಿ. ಅರಮನೆಯಲ್ಲೊಂದು ಉತ್ಸವ ಮೂರ್ತಿ, ಚಾಮುಂಡಿ ಬೆಟ್ಟದಲ್ಲಿ ಮೂಲ ಹಾಗೂ ಉತ್ಸವ ಮೂರ್ತಿಗಳಿಗೆ, ಅದರ ಜೊತೆ ನಿರ್ಮಾಣವಾಗಿರೋದೇ ಮತ್ತೊಂದು ಮೂರ್ತಿ. 1974 ಬಳಿಕ ಅಂಬಾರಿಯಲ್ಲಿ ರಾಜರ ಬದಲು ಚಾಮುಂಡಿ ತಾಯಿ ಕೂರಿಸಿ ಮೆರವಣಿಗೆ ಹೊರಡಬೇಕು ಎಂದು ತೀರ್ಮಾನಿಸಿದಾಗ ಈ ಮೂರ್ತಿ ತಯಾರಿ ನಡೆದಿದೆ. ಅಂದಿನಿಂದಲೂ ಈ ಮೂರ್ತಿಗೆ ಅರಮನೆಯಲ್ಲಾಗಲಿ ಚಾಮುಂಡಿ ಬೆಟ್ಟದಲ್ಲಾಗಲಿ ಸರಿಯಾದ ನೆಲೆ ಇಲ್ಲದಂತಾಗಿದೆ. ಅಂಬಾರಿ ಮೆರವಣಿಗೆಯ ಕೊನೆಯ ದಿನ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಚಿನ್ನದ ಅಂಬಾರಿಯಲ್ಲಿ ಸಾಕುವ ನಾಡ ಅಧಿದೇವತೆ ಬನ್ನಿ ಮಂಟಪದಿಂದ ವಾಪಸ್ಸು ಬರೋದು ಲಾರಿಯಲ್ಲಿ ಎಂಬುದೇ ದೊಡ್ಡ ದುರಂತ. ಅಲ್ಲಿಂದ ಬಂದ ಈ ಉತ್ಸವ ಮೂರ್ತಿ ಅರಮನೆಯ ಗೊಂಬೆ ತೊಟ್ಟಿಯಲ್ಲಿರುತ್ತೆ. ಬಳಿಕ ವರ್ಷದ ಬಳಿಕವೇ ಅದಕ್ಕೊಂದು ಗೌರವ ಪೂಜೆ ಬರೋದು. ಒಟ್ಟಾರೆ ನಾಡ ಅಧಿದೇವತೆಯನ್ನು ಆರಾಧಿಸುವ ಕೋಟ್ಯಾಂತರ ಭಕ್ತರ ಭಾವನೆಗೆ ಕೊಳ್ಳಿ ಇಟ್ಟ ಇಂತಹವರಿಗೆ ತಕ್ಕ ಶಿಕ್ಷೆಯಾಗಲಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸುತ್ತಿದ್ದೇವೆ. ಅಲ್ಲದೆ ಈ ರೀತಿ ಬೇಜವಾಬ್ದಾರಿ ತೋರಿ ಭಕ್ತರ ಮನಸ್ಸಿಗೆ ಘಾಸಿ ಉಂಟು ಮಾಡಿದವರನ್ನು ತಾಯಿ ಚಾಮುಂಡಿಯೇ ಶಿಕ್ಷಿಸಲಿ ಎಂದು ಬೇಡ್ತಿದ್ದೇವೆ ಅನ್ನೋದು ಭಕ್ತರ ಆಗ್ರಹ. ನಿನ್ನೆ ಮಾಧ್ಯಮ ಮುಖಾಂತರ ವಿಗ್ರಹನ ಏನಪ್ಪ ಸ್ವಚ್ಛತೆ ಮಾಡ್ತಾರೋದು ನೋಡಿದ್ವಿ, ಭಾಳ ಬೇಜಾರಾಗ್ತಾ ಇದೆ. ಅದಕ್ಕೆ ಅಂತ ಒಂದು ನಿಯಮ ಇರುತ್ತೆ, ಆ ನಿಯಮ ಪ್ರಕಾರನೇ ಮಾಡಬೇಕು. ಅಲ್ಲಿ ಮಹಾನ್ ಅರ್ಚಕರುಗಳ ದೊಡ್ಡ ದೊಡ್ಡ ಅರ್ಚಕರುಗಳೆಲ್ಲ ಇದ್ದಾರೆ, ಅವರೆಲ್ಲ ಏನು ಮಾಡ್ತಾಯಿದ್ದಾರೆ, ಇದು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರಾ ಅಂತ ಗೊತ್ತಾಗ್ತಾಯಿಲ್ಲ. ಆ ದೇವಿ ಕೆರೆಯಿಂದ ನೀರು ತಂದು ಅಭಿಷೇಕ ಮಾಡಿ ಸ್ವಚ್ಛಗೊಳಿಸ್ಬೇಕೋ ಅಥವಾ ಅಲ್ಲಿರೋಂಥ ನೀರಲ್ಲಿ ಸ್ವಚ್ಛಗೊಳಿಸ್ಬೇಕೋ ಗೊತ್ತಾಗ್ತಾಯಿಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡಬೇಕು. ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಜನ ನೌಕರರಿದ್ದಾರೆ, ಎಷ್ಟು ಜನ ಪುರೋಹಿತ ವರ್ಗದವರಿದ್ದಾರೆ, ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ಅಂತ ಅಂದ್ಬಿಟ್ಟು ದಯಮಾಡಿ ತಹಶೀಲ್ದಾರರು ಈ ಕೂಡಲೇ ಸ್ಪಷ್ಟೀಕರಣ ಕೊಡಬೇಕು ಅಂತ ಆಗ್ರಹಿಸ್ತೀವಿ ಸರ್. ನಮ್ಮ ಹೆಸರು ವಿಕ್ರಮ ಅಯ್ಯಂಗಾರ್ ಅಂತ ಸರ್. ಶ್ರೀ ಮಹಾಮಾಯ ಶಿವಾ ಚಂದಿಕಾಯ ಮಹಾಮಾಯ ಶಿವಾ ಚಂದಿಕಾಯ ಆಗಿದೆಯಾ ನಡ್ರಿ ದಯವಿಟ್ಟು. ಏನು ಸ್ವಾಮಿ ನೀರು ಹಾಕ್ತೀನಿ ದೇವ್ರ ಕೆಲಸ ಮಾಡ್ತೀನಿ.